ಆತ್ಮೀಯರೇ ನಮಸ್ಕಾರ. ಪ್ರಶಾಂತ್ ಕ್ಲಾಸಸ್ಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ಇಂದಿನ ಸ್ಪರ್ಧಾತ್ಮಕ ಪ್ರಶ್ನೆಯತ್ರಗಳು ಈ ರೀತಿ ಇವೆ. ತಂತ್ರಜ್ಞಾನ ಆಧಾರಿತ ಸ್ಟಾರ್ಟಪ್ ಸ್ಥಾಪನೆಯಲ್ಲಿ ಬೆಂಗಳೂರು ಈಗಲೂ ದೇಶದಲ್ಲಿಯೇ ಮೊದಲ ಸ್ಥಾನದಲ್ಲಿದೆ. ದೇಶದಲ್ಲಿರುವ ಒಟ್ಟಾರೆ ಟೆಕ್ ಆಧಾರಿತ 7,100 ಸ್ಟಾರ್ಟಪ್ಗಳಲ್ಲಿ ಶೇಕಡಾ 25% ಬೆಂಗಳೂರಿನಲ್ಲಿದೆ. ಆದರೆ ಸ್ಟಾರ್ಟಪ್ಗಳ ಸಂಖ್ಯೆಯಲ್ಲಿ ದೇಶದ ರಾಜಧಾನಿ ದಿಲ್ಲಿ ಮತ್ತು ಸುತ್ತಮುತ್ತಲಿನ ಪ್ರದೇಶ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ. ಇಲ್ಲಿ ಒಟ್ಟು 7,039 ಸ್ಟಾರ್ಟಪ್ಗಳಿವೆ ಹಾಗೂ ಬೆಂಗಳೂರು ಎರಡನೆಯ ಸ್ಥಾನದಲ್ಲಿದ್ದು ಒಟ್ಟು 5,234 ಸ್ಟಾರ್ಟಪ್ಗಳು ಸ್ಥಾಪನೆಯಾಗಿವೆ. ಇಲ್ಲಿ ಪ್ರಶ್ನೆಯನ್ನು ಹೀಗೆ ಕೇಳಬಹುದು. ಇಲ್ಲಿ 2 ಪ್ರಶ್ನೆಗಳಿವೆ. ಇವು ಒಂದನ್ನೊಂದು ಹೋಲುವಂತೆ ಕಂಡುಬಂದರೂ ಕೂಡ ವಿಧದಲ್ಲಿ ಬೇರೆ ಬೇರೆಯಾಗಿವೆ. ಮೊದಲನೇ ಪ್ರಶ್ನೆ, ತಂತ್ರಜ್ಞಾನ ಆಧಾರಿತ ಸ್ಟಾರ್ಟಪ್ಗಳ ಸ್ಥಾಪನೆ ಅಂತ ಕೇಳಲಾಗಿದೆ. ಎರಡನೇ ಪ್ರಶ್ನೆ, ತಂತ್ರಜ್ಞಾನ ಆಧಾರಿತ ಸ್ಟಾರ್ಟಪ್ಗಳ ಸಂಖ್ಯೆ ಅಂತ ಕೇಳಲಾಗಿದೆ. ಗಮನಿಸಿ, ಮೊದಲನೇ ಪ್ರಶ್ನೆಯನ್ನು ನೋಡೋಣ. ತಂತ್ರಜ್ಞಾನ ಆಧಾರಿತ ಸ್ಟಾರ್ಟಪ್ಗಳ ಸ್ಥಾಪನೆಯಲ್ಲಿ ಮೊಟ್ಟ ಮೊದಲ ಸ್ಥಾನದಲ್ಲಿರುವ ನಗರ ಯಾವುದು ಅಂತ ಕೇಳಲಾಗಿದೆ. ಸರಿಯಾದ ಉತ್ತರ ಬೆಂಗಳೂರು ಅಂತ ಹೇಳಬೇಕು. ಹಾಗೂ ಎರಡನೇ ಪ್ರಶ್ನೆ, ತಂತ್ರಜ್ಞಾನ ಆಧಾರಿತ ಸ್ಟಾರ್ಟಪ್ಗಳ ಸಂಖ್ಯೆಯಲ್ಲಿ ಮೊಟ್ಟ ಮೊದಲ ಸ್ಥಾನವನ್ನು ಪಡೆದುಕೊಂಡಿರುವ ನಗರ ಯಾವುದು ಅಂತ ಕೇಳಲಾಗಿದೆ. ಸರಿಯಾದ ಉತ್ತರ ದಿಲ್ಲಿ ಅಂತ ಹೇಳಬೇಕು. ಹಾಗೂ ತಂತ್ರಜ್ಞಾನ ಆಧಾರಿತ ಸ್ಟಾರ್ಟಪ್ಗಳ ಸಂಖ್ಯೆಯಲ್ಲಿ ಬೆಂಗಳೂರು ಎಷ್ಟನೇ ಸ್ಥಾನವನ್ನು ಪಡೆದುಕೊಂಡಿದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ 2ನೇ ಸ್ಥಾನ ಅಂತ ಹೇಳಬೇಕು. ಮುಂದಕ್ಕೆ ಹೋಗೋಣ. ದೇಶದ ಆರ್ಥಿಕ ಅಭಿವೃದ್ಧಿ ಬಗ್ಗೆ JDP ಮಾಹಿತಿ ನೀಡಿದರೆ ದೇಶದ ಜನತೆ ನೆಮ್ಮದಿಯಾಗಿದ್ದಾರೆಯೇ ಎಂಬುದನ್ನು ತಿಳಿಸುವುದು ಸಂತೋಷದ ಸೂಚ್ಯಂಕ. ಹಾಗಾದರೆ ಸಂತೋಷದ ಜೀವನ ಎಂದರೇನು ಅಂತ ತಿಳಿದುಕೊಳ್ಳೋಣ. ಉತ್ತಮ ಆಡಳಿತ ವ್ಯವಸ್ಥೆಯಡಿ ಅಭಿವೃದ್ಧಿ ಮತ್ತು ಸಂಬಂಧಗಳನ್ನು ಅರ್ಥಪೂರ್ಣವಾಗಿ ಕಟ್ಟಿಕೊಳ್ಳುವ ಮೂಲಕ ಆನಂದದ ಬದುಕನ್ನು ಜನರು ನಡೆಸುವುದನ್ನು ಸಂತೋಷದ ಜೀವನ ಎಂದು ಕರೆಯಲಾಗುತ್ತದೆ. ಭಾರತ 2018 ಸಾಲಿನಲ್ಲಿ 133ನೇ ಸ್ಥಾನವನ್ನು ಪಡೆದುಕೊಂಡಿತ್ತು ಹಾಗೂ ವಿಶ್ವದ ಅತ್ಯಂತ ಸಂತೃಪ್ತ ರಾಷ್ಟ್ರವಾಗಿ ಫಿನ್ಲೆಂಡ್ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ. ಈ ಮೂಲಕ ಅದು 2ನೇ ಬಾರಿಗೆ ಮೊದಲ ಸ್ಥಾನವನ್ನು ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಹಾಗೂ ಸಮೀಕ್ಷೆಯಲ್ಲಿ ಒಟ್ಟು 156 ದೇಶಗಳಿಗೆ ಈ ಸ್ಥಾನಗಳನ್ನು ನೀಡಲಾಗಿದೆ. ಅದರಲ್ಲಿ ಡೆನ್ಮಾರ್ಕ್, ಸ್ವಿಜರ್ಲೆಂಡ್, ನಾರ್ವೆ ಹಾಗೂ ಫಿನ್ಲೆಂಡ್ ಇವು ಕಳೆದ 4 ವರ್ಷಗಳಿಂದ ತಮ್ಮ ಸ್ಥಾನಗಳಲ್ಲಿ ಸ್ಥಿರತೆಯನ್ನು ಕಾಯ್ದುಕೊಂಡು ಬಂದಂಥ ದೇಶಗಳಾಗಿವೆ. ಇಲ್ಲಿ ಪ್ರಶ್ನೆಯನ್ನು ಹೀಗೆ ಕೇಳಬಹುದು. ದೇಶದ ಜನತೆ ನೆಮ್ಮದಿಯಾಗಿದ್ದಾರೆಯೇ ಎಂಬುದನ್ನು ತಿಳಿಸುವ ಮಾಹಿತಿಯನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದರೆ ಸರಿಯಾದ ಉತ್ತರ ಸಂತೋಷದ ಸೂಚ್ಯಂಕ ಅಂತ ಹೇಳಬೇಕು. ಹಾಗೂ ವಿಶ್ವದ ಅತ್ಯಂತ ಸಂತೃಪ್ತ ರಾಷ್ಟ್ರವಾಗಿ ಮೊಟ್ಟ ಮೊದಲ ಸ್ಥಾನವನ್ನು ಪಡೆದುಕೊಂಡಂಥ ದೇಶ ಯಾವುದು ಅಂತ ಕೇಳಬಹುದು. ಸರಿಯಾದ ಉತ್ತರ ಫಿನ್ಲ್ಯಾಂಡ್ ಅಂತ ಹೇಳಬೇಕು. ಮುಂದಿನ ಪ್ರಶ್ನೆಯನ್ನು ನೋಡೋಣ. 2 ಅಥವಾ ಅದಕ್ಕಿಂತ ಹೆಚ್ಚಿನ ಯುದ್ಧ ವಿಮಾನಗಳಿರುವ ಹಾಗೂ ಅವುಗಳನ್ನು ಹಾರಾಟ ನಡೆಸುವ ನುರಿತ ಸಿಬ್ಬಂದಿಗಳನ್ನೊಳಗೊಂಡ ವಾಯುಸೇನೆಯಲ್ಲಿನ ಕಾರ್ಯಾಚರಣಾ ಘಟಕವನ್ನು ಸ್ಕ್ವಾಡ್ರನ್ ಎಂದು ಕರೆಯಲಾಗುತ್ತದೆ. ಕಾರ್ಗಿಲ್ ಕಾರ್ಯಾಚರಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ನಂಬರ್ 17 ಸ್ಕ್ವಾಡ್ರನ್ ಅನ್ನು ಮತ್ತೆ ಪುನರಾರಂಭ ಮಾಡಲಾಗಿದೆ. ಈ ಸ್ಕ್ವಾಡ್ರನ್ ಅನ್ನು ಅಕ್ಟೋಬರ್ 8 ಭಾರತಕ್ಕೆ ಅಧಿಕೃತವಾಗಿ ಹಸ್ತಾಂತರಗೊಳ್ಳಲಿರುವ ರಫೇಲ್ ಯುದ್ಧ ವಿಮಾನದ ನಿರ್ವಹಣೆ ಮತ್ತು ಬಳಕೆ ಉಸ್ತುವಾರಿಗಾಗಿ ಬಳಸಿಕೊಳ್ಳಲಾಗುತ್ತದೆ ಹಾಗೂ ಇದನ್ನು ದೇಶದ ಮೊದಲ ರಫೇಲ್ ಸ್ಕ್ವಾಡ್ರನ್ ಅಂತ ಗುರುತಿಸಲಾಗುತ್ತದೆ. ಪ್ರಶ್ನೆಯನ್ನು ಇಲ್ಲಿ ಹೀಗೆ ಕೇಳಬಹುದು. ಕಾರ್ಗಿಲ್ ಕಾರ್ಯಾಚರಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಯಾವ ನಂಬರ್ ಸ್ಕ್ವಾಡ್ರನ್ ಅನ್ನು ಮತ್ತೆ ಪುನರಾರಂಭ ಮಾಡಲಾಗಿದೆ ಅಂತ ಕೇಳಿದರೆ ನಂಬರ್ 17 ಸ್ಕ್ವಾಡ್ರನ್ ಅನ್ನು ಮತ್ತೆ ಪುನರಾರಂಭ ಮಾಡಲಾಗಿದೆ ಅಂತ ಹೇಳಬೇಕು. ಅಥವಾ ಯಾವ ಸ್ಕ್ವಾಡ್ರನ್ ಅನ್ನು ದೇಶದ ಮೊದಲ ರಫೇಲ್ ಸ್ಕ್ವಾಡ್ರನ್ ಎಂದು ಗುರುತಿಸಲಾಗುತ್ತಿದೆ ಅಂತ ಕೇಳಿದರೆ ಸರಿಯಾದ ಉತ್ತರ ನಂಬರ್ 17 ಇದನ್ನು ದೇಶದ ಮೊದಲ ರಫೇಲ್ ಸ್ಕ್ವಾಡ್ರನ್ ಎಂದು ಗುರುತಿಸಲಾಗುತ್ತಿದೆ ಅಂತ ಹೇಳಬೇಕು. ಹಾಗೂ ನಂಬರ್ 17 ಈ ಸ್ಕ್ವಾಡ್ರನ್ ಅನ್ನು ಎಂದು ಪ್ರಾರಂಭ ಮಾಡಲಾಯಿತು ಅಂತ ಕೇಳಬಹುದು. ಸರಿಯಾದ ಉತ್ತರ 1951 ಅಂತ ಹೇಳಬೇಕು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ನಿವೃತ್ತ ಹಿರಿಯ IAS ಅಧಿಕಾರಿ ಪ್ರಮೋದ್ ಕುಮಾರ್ ಮಿಶ್ರಾ ಅವರನ್ನು ಪ್ರಧಾನಿ ನರೇಂದ್ರ ಮೋದಿಯವರ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ. ಇದಕ್ಕೂ ಮೊದಲು ಮಿಶ್ರಾ ಅವರು ಪ್ರಧಾನಿಯ ಹೆಚ್ಚುವರಿ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆಯನ್ನು ಸಲ್ಲಿಸುತ್ತಾ ಇದ್ದರು. ನೃಪೇಂದ್ರ ಮಿಶ್ರಾ ಅವರಿಂದ ತೆರವಾದ ಸ್ಥಾನಕ್ಕೆ PK ಮಿಶ್ರಾ ಅವರ ನೇಮಕವಾಗಿದೆ. ಪ್ರಶ್ನೆಯನ್ನು ಇಲ್ಲಿ ಹೀಗೆ ಕೇಳಬಹುದು.
ಪ್ರಧಾನಿ ನರೇಂದ್ರ ಮೋದಿಯವರ ಪ್ರಧಾನ ಕಾರ್ಯದರ್ಶಿ ಯಾರು? ಅಥವಾ ಪ್ರಧಾನಿ ನರೇಂದ್ರ ಮೋದಿಯವರ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಯಾರನ್ನು ನೇಮಕ ಮಾಡಲಾಗಿದೆ ಅಂತ ಕೇಳಬಹುದು. ಈ ಎರಡು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಪಿ ಕೆ ಮಿಶ್ರಾ ಅಂತ ಹೇಳಬೇಕು. ಪ್ರಧಾನಿಯವರ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿ ಬಡ್ತಿ ಪಡೆದ ಹಿರಿಯ IAS ಅಧಿಕಾರಿ ಡಾಕ್ಟರ್ ಪ್ರಮೋದ್ ಕುಮಾರ್ ಮಿಶ್ರಾ ಅವರು ಸದ್ಯ ಬ್ಯೂರೋಕ್ರಟ್ ವಲಯದ ಸುದ್ದಿಗಳ ಕೇಂದ್ರ ಬಿಂದುವಾಗಿದ್ದಾರೆ. ಪಿ ಕೆ ಮಿಶ್ರಾ ಎಂದೇ ಅಧಿಕಾರಿ ವಲಯದಲ್ಲಿ ಗುರುತಿಸಿಕೊಂಡಿರುವ ಇವರು 1972 ಬ್ಯಾಚಿನ ಗುಜರಾತ್ ಕೇಡರ್ IAS ಅಧಿಕಾರಿಯಾಗಿದ್ದಾರೆ. ಒಡಿಶಾ ಮೂಲದ ಇವರು ಮ್ಯಾನ್ ಆಫ್ ಫ್ಯೂ ವರ್ಡ್ಸ್ ಎಂದೇ ಜನಪ್ರಿಯರಾಗಿದ್ದಾರೆ. ಇಲ್ಲಿ ಪ್ರಶ್ನೆಯನ್ನು ಹೀಗೆ ಕೇಳಬಹುದು. ಒಡಿಶಾ ಮೂಲದ ಪಿ ಕೆ ಮಿಶ್ರಾ ಅವರು ಜನತೆಯಲ್ಲಿ ತಮ್ಮನ್ನು ಯಾವ ರೀತಿ ಗುರುತಿಸಿಕೊಂಡಿದ್ದಾರೆ ಅಂತ ಕೇಳಿದರೆ ಮ್ಯಾನ್ ಆಫ್ ಫ್ಯೂ ವರ್ಡ್ಸ್ ಅಂತ ಹೇಳಬೇಕು. ಹಾಗೂ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಆರು ಬಾರಿಯ ವಿಶ್ವ ಚಾಂಪಿಯನ್ ಬಾಕ್ಸರ್ ಮೇರಿ ಕೋಮ್, ಪದ್ಮವಿಭೂಷಣ ಮತ್ತು ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ ಪಿ ವಿ ಸಿಂಧು ಅವರು ಪದ್ಮಭೂಷಣ ಪ್ರಶಸ್ತಿಗೆ ಶಿಫಾರಸುಗೊಂಡಿದ್ದಾರೆ. ಹಾಗೂ ಏಳು ಮಹಿಳಾ ಕ್ರೀಡಾಪಟುಗಳು ಪದ್ಮಶ್ರೀ ಪ್ರಶಸ್ತಿಗೆ ಕೇಂದ್ರ ಸಚಿವಾಲಯವು ಶಿಫಾರಸು ಮಾಡಿದೆ. ಇಲ್ಲಿ ಪ್ರಶ್ನೆಯನ್ನು ಹೀಗೆ ಕೇಳಬಹುದು. ಆರು ಬಾರಿ ವಿಶ್ವ ಚಾಂಪಿಯನ್ ಬಾಕ್ಸರ್ ಆದ ಮೇರಿ ಕೋಮ್ ಅವರಿಗೆ ಯಾವ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಪದ್ಮವಿಭೂಷಣ ಅಂತ ಹೇಳಬೇಕು. ಹಾಗೂ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ ಪಿ ವಿ ಸಿಂಧು ಅವರಿಗೆ ಯಾವ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತ ಕೂಡ ಕೇಳಬಹುದು. ಸರಿಯಾದ ಉತ್ತರ ಪದ್ಮಭೂಷಣ ಅಂತ ಹೇಳಬೇಕು. ಎಲ್ಲರಿಗೂ ಶುಭ ವಿದಾಯ.